ವೆಲ್ಕಮ್ ಬ್ಯಾಕ್ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ ಕುಟುಂಬಗಳಿಗೆ ಆಹಾರ ಕಿಟ್ಗಳ ವಿತರಣೆಯನ್ನ ಮಾಡಲಾಗಿದೆ ಶುಟ್ಲಘಟ್ಟ ನಗರದಲ್ಲಿ ಎಬಿಡಿ ಗ್ರೂಪ್ ಮಾಲೀಕರಾದಂತಹ ರಾಜೀವ್ ಗೌಡ ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ ರಂಜಾನ್ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಎಬಿಡಿ ಗ್ರೂಪ್ ಸಂಸ್ಥೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಆಹಾರ ಕಿಟ್ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ನಗರದ ಸ್ಟೇಡಿಯಂ ಹಿಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ಸಂಸ್ಥೆಯ ಮಾಲೀಕ ರಾಜೀವ್ ಗೌಡ ಕೊರೋನಾ ಲಾಕ್ಡೌನ್ ವೇಳೆಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದವರಿಗೆ ಆಹಾರ ಕಿಟ್ಟನ್ಗಳನ್ನು ವಿತರಿಸಿ ಆರ್ಥಿಕ ನೆರವು ಸಹ ನೀಡಿದ್ದೆವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ಈ ಭಾಗದಲ್ಲಿ ಹತ್ತಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ನೀಡಿ ಆರೋಗ್ಯ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಈ ವೇಳೆ ರಾಜೀವ್ ಗೌಡ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಹಾಗೂ ದಿನಸಿ ಕಿಟ್ ಕೊಟ್ವಿ ಈ ಟೈಮಲ್ಲೂ ನಮ್ಮ ಕಡೆಯಿಂದ ಈ ಜನಕ್ಕೆ ಏನಾದ್ರು ಒಂದು ಸಹಾಯ ಮಾಡಬೇಕಲ್ಲ ಅಂತ ತೀರ್ಮಾನ ಮಾಡಿ ಮುಖ್ಯಸ್ಥರುಗಳು ಮಸೀದಿ ಮುಖ್ಯಸ್ಥರುಗಳು ಇಲ್ಲಿರುವಂಥ ಲೀಡರ್ಸು ಕೌನ್ಸಿಲರ್ಸು ಡಿಪ್ಯೂಟೆಡ್ ಕೌನ್ಸಿಲರ್ಸು ಕಾರ್ಯಕರ್ತರನ್ನೆಲ್ಲ ಒಂದು ಕೇಳ್ಕೊಂಡೆ ಅಣ್ಣ ನಾನು ಒಂದು ಸಹಾಯ ಮಾಡಬೇಕು ಅಂತ ಹೊರಟಿದ್ದೀನಿ ಮುಂಚೆನೂ ಮಾಡ್ತೀನಿ ಈಗೂ ಮಾಡ್ತೀನಿ ಒಂದು ಇಫ್ತಿಯಾರ್ ಅಂತ ಅರೇಂಜ್ ಮಾಡಿ ಸುಮಾರು ಇಲ್ಲಿರುವಂಥ ಜನಕ್ಕೆ ಒಂದು ಐದು ಸಾವಿರ ಜನಕ್ಕೆ ಊಟ ಕೊಡ್ಬೋದಾ ಅಂತ ಕೇಳಿದೆ ಅವಾಗ ಹೇಳಿದ್ರು ಕೊಡ್ಬೋದು ಗೌಡ್ರೆ ತುಂಬಾ ಸಂತೋಷ ಏನಾಗುತ್ತೆ ಹೆಣ್ಣುಮಕ್ಕಳು ಈಚೆ ಬರೋಲ್ಲ ಈ ಟೈಮಲ್ಲಿ ಬರೋದಕ್ಕೂ ಕಷ್ಟ ಆಗುತ್ತೆ ಬಡವರು ಕಷ್ಟ ಆಗುತ್ತೆ ಹಾಗಾಗಿ ಮನೆ ಮನೆಗೂ ನೀವು ಹೆಂಗೂ ದಿನಸಿ ಕಿಟ್ ಮುಂಚೆನೂ ಕೊಟ್ಟಿದ್ರಿ ಈ ಸರಿಯೂ ಏನೆಲ್ಲ ದಿನಸಿ ಕಿಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ಹೇಳಿದ್ರು ಅವರು ಆವಾಗ ನಾನು ನಿರ್ಧಾರ ಮಾಡಿ ಹೌದು ಪ್ರತಿಯೊಂದು ಮನೆ ಮನೆಗೂ ದಿನಸಿ ಕಿಟ್ ಹೋದರೆ ಒಂದು ಕುಟುಂಬಕ್ಕೆ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಸಹಾಯ ಆಗುತ್ತೆ ಹಾಗೆ ಈ ಹಬ್ಬದ ಟೈಮಲ್ಲಿ ಅಂತೂ ನಾವೇನೇನು ಕೊಟ್ಟಿದ್ದೀವಿ ಅಂದರೆ ಅದರಲ್ಲಿ ಶಾವಿಗೆ ಕೊಟ್ಟಿದ್ದೀವಿ ಚಕ್ಕೆ ಲವಂಗ ದ್ರಾಕ್ಷಿ ಗೋಡಂಬಿ ಅವರು ಈ ಹಬ್ಬಕ್ಕೆ ಹಾಗೆ ಒಂದು ಜಾಮೂನ್ ಪ್ಯಾಕೆಟು ಸಕ್ಕರೆ ಅಕ್ಕಿ ತುಗರಿಬೇಳೆ ಸಾಲ್ಟು ಆಯಿಲ್ಲು ಒಟ್ಟು ಹದಿನೈದು ಐಟಮ್ ಕೊಟ್ಟಿದ್ದೀವಿ ಅವ್ರ ಹಬ್ಬಕ್ಕೆ ಏನು ಉಪಯೋಗ ಆಗುತ್ತೆ ಅದು ಏನಕ್ಕೆ ಅಂತಂದರೆ ಈ ಕೆಲವ್ರಿಗೆ ತೊಂದರೆ ಇರ್ಬೋದು ಯಾರೋ ವ್ಯಾಪಾರಿಗಳಿಗೇನೋ ಪಾಪ ಇಲ್ಲಿನ ಬಿಸ್ನೆಸ್ ಆಗಲಿಲ್ಲ ಅನ್ನೋದಿರ್ಬೋದು ಬಡವರಿಗೆ ಖಂಡಿತ ಅವರು ರಂಜಾನ್ ಹಬ್ಬಕ್ಕೆ ಏನು ಬೇಕೋ ಅಷ್ಟೆಲ್ಲನೂ ಸ ಕೊಟ್ಟಿದ್ದೀವಿ ದಿನಿಸಿ ಅವ್ರು ಯಾರೋ ಅಂಗಡಿಗೆ ಹೋಗಿ ತರೋಂಥದು ಬೇಕಿಲ್ಲ ಏನಕ್ಕೆ ಅಂತಂದರೆ ಇದು ಎಷ್ಟೋ ಜನಕ್ಕೆ ಇಲ್ಲಿ ಹೇಳ್ತಿದ್ರು ಮೂರು ನಾಲ್ಕು ತಿಂಗಳಿಂದ ಕೆಲವೇ ಸರಿಯಾಗಿ ಕೆಲಸಗಳೇ ಇಲ್ಲ ಇಲ್ಲಿ ಹಾಗಾಗಿ ಅದು ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ಅಂತಂದರು ಅದಕ್ಕೆ ಜನನೂ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ಸಹ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರ ನಮಗೆಲ್ಲ ತುಂಬಾ ಭಯ ಆಗಿತ್ತು ಏನಾಗಿತ್ತು ಒಂದು ಸಾಲಾಗಿಲ್ಲ ಮಾಡಿಕೊಂಡು ಹಬ್ಬಕ್ಕೇನೋ ಒಂದಷ್ಟು ತರಬೇಕು ಅಂದ್ಕೊಂಡಿದ್ವಿ ನೀವು ಕೊಟ್ಟು ತುಂಬಾ ಅನುಕೂಲ ಆಯಿತು ನಗೂ ಕಿಟ್ ಕೊಟ್ವಿ ಈ ಟೈಮಲ್ಲೂ ನಮ್ಮ ಕಡೆಯಿಂದ ಈ ಜನಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕಲ್ಲ ಅಂತ ತೀರ್ಮಾನ ಮಾಡಿ ಮುಖ್ಯಸ್ಥರುಗಳು ಮಸೀದಿ ಮುಖ್ಯಸ್ಥರುಗಳು ಇಲ್ಲಿರುವಂಥ ಲೀಡರ್ಸು ಕೌನ್ಸಿಲರ್ಸು ಡಿಪ್ಯೂಟೆಡ್ ಕೌನ್ಸಿಲರ್ಸು ಕಾರ್ಯಕರ್ತಗಳನ್ನೆಲ್ಲ ಒಂದು ಕೇಳ್ಕೊಂಡೆ ಅಣ್ಣ ಒಂದು ಸಹಾಯ ಮಾಡಬೇಕು ಅಂತ ಹೊಟ್ಟಿದ್ದೀನಿ ಮುಂಚೆಯಿಂದನೂ ಮಾಡ್ತೀನಿ ಈಗೂ ಮಾಡ್ತೀನಿ ಒಂದು ಇಫ್ತಿಯಾರ್ ಅಂತ ಅರೇಂಜ್ ಮಾಡಿ ಸುಮಾರು ಇಲ್ಲಿರುವಂಥ ಜನಕ್ಕೆ ಒಂದು ಐದು ಸಾವಿರ ಜನಕ್ಕೆ ಊಟ ಕೊಡ್ಬೋದಾ ಅಂತ ಕೇಳಿದೆ ಅವಾಗ ಹೇಳಿದ್ರು ಕೊಡ್ಬೋದು ಗೌಡ್ರೆ ತುಂಬಾ ಸಂತೋಷ ಏನಾಗುತ್ತೆ ಹೆಣ್ಣುಮಕ್ಕಳು ಈಚೆ ಬರೋಲ್ಲ ಈ ಟೈಮಲ್ಲಿ ಬರೋದಕ್ಕೂ ಕಷ್ಟ ಆಗುತ್ತೆ ಬಡವರು ಕಷ್ಟ ಆಗುತ್ತೆ ಹಾಗಾಗಿ ಮನೆ ಮನೆಗೂ ನೀವು ಈ ಇದು ಎ ಬಿ ಡಿ ಗ್ರೂಪ್ ಕಂಪನಿಯಿಂದ ಫುಡ್ ಕಿಟ್ ಅನ್ನ ಈಗ ವಿತರಣೆ ಮಾಡಲಾಗಿದೆ ಫುಡ್ ಕಿಟ್ ಅನ್ನ ವಿತರಣೆ ಮಾಡಿದಂತ ರಾಜೀವ್ ಗೌಡ ಅವರು ಹೇಳ್ತಾ ಇರುವಂತಹ ಮಾತು ಈ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಫುಡ್ ಕಿಟ್ ಅನ್ನ ಕೊಟ್ಟರೆ ಬಹಳಷ್ಟು ಉಪಯೋಗ ಆಗುತ್ತೆ ಹಾಗಾಗಿ ಈ ಕೆಲಸವನ್ನ ನಾವು ಮಾಡಿದ್ದೇವೆ ಈ ಹಿಂದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಸಮಾಜಮುಖಿ ಕಾರ್ಯಗಳನ್ನ ಕೂಡ ಮಾಡಿದ್ವಿ ಈಗಲೂ ಕೂಡ ಮತ್ತೆ ಅದೇ ರೀತಿಯಾದಂಥ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿದ್ರು ರಾಜೀವ್ ಗೌಡ